ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನಂಬ್ತೀನಿ ನಾವೆಲ್ಲಿ ಚೆನ್ನಾಗಿದ್ದೀವಿ ಎಲ್ಲರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಅಟ್ ಒನ್ ಪಾಯಿಂಟ್ ಸ್ವೀಟ್ ತಿನ್ನಬೇಕು ಅಂತ ಆಸೆ ಬರುತ್ತೆ ನಂಗಂತೂ ಇವಾಗ ಸ್ವೀಟ್ ಹುಚ್ಚಿಟ್ಬಿಟ್ಟಿದೆ ಸಡನ್ನಾಗಿ ಯಾಕೆಂದು ಗೊತ್ತಾಗ್ತಿಲ್ಲ ಯಾಕಂದರೆ ಇವಾಗ ತನಕ ನಂಗೆ ಸ್ವಲ್ಪ ಖಾರ ಐಟಮ್ಸ್ ಬೇಕಿತ್ತು ಸಡನ್ನಾಗಿ ತುಂಬ ಸ್ವೀಟ್ ತಿನ್ನಬೇಕು ಅಂತ ಆಸೆ ಬರ್ತಿದೆ ಆರ್ನ ಪ್ರೆಗ್ನೆನ್ಸಿ ಟೈಮಲ್ಲಿ ಡೇಟ್ ಬಾಲ್ಸ್ ಮಾಡ್ತಿದ್ದೆ ಸೊ ನಂಗೆ ಯಾವಾಗಲೂ ಸ್ವೀಟ್ ತಿನ್ನಬೇಕು ಅನಿಸ್ತಿತ್ತು ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಸೊ ಜಾಸ್ತಿ ಡೇಟ್ ಬಾಲ್ಸ್ ಯಾವಾಗ ಹೋದರೂ ಫ್ರಿ ಏನೋ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ಸೊ ಈ ಕಡೆ ಆ ಕಡೆ ಹೋದಾಗಲ್ಲ ಡೇಟ್ ಬಾಲ್ಸ್ ನಿಂತಿದ್ದೆ ಈ ಟೈಮ್ ನನಗೆ ಸ್ವಲ್ಪ ಖಾರ ಐಟಮ್ಸ್ ಬೇಕಿತ್ತಲ್ಲ ಡೇಟ್ ಬಾಲ್ ಮಾಡೋಕ್ಕೆ ಹೋದೆ ಸೊ ಅಂದ್ಕೊಂಡೆ ಸರಿ ಇವಾಗ ಸಡನ್ನಾಗಿ ಸ್ವೀಟ್ ತಿನ್ನಬೇಕು ಅಂತ ಆಸೆ ಬರ್ತಿದೆ ಅದು ಇವಾಗ ಎಸ್ಪೆಷಲಿ ದೀಪಾವಳಿ ಎಲ್ಲ ಬರ್ತಿದ್ಯಾ ನಂಗೆ ಸಡನ್ನಾಗಿ ಅದೇನೋ ಹುಚ್ಚಿಟ್ಬಿಟ್ಟಿದೆ ಸೊ ಫೈನಲಾಗಿ ಇವತ್ತು ಕೂತ್ಕೊಂಡು ಸರಿ ಎಲ್ಲ ಐಟಮ್ಸ್ ತೊಗೊಂಡ್ಬಂದೆ ಮಾಡೇ ಮಾಡಬೇಕು ಅಂತ ಡೇಟ್ ಬಾಲ್ಸ್ ಜೊತೆಗೆ ಇನ್ನೂ ಟೂ ಟು ಮೋರ್ ರೆಸಿಪೀಸ್ ಮಾಡ್ತಾಯಿದ್ದೀನಿ ಸರಿನಾ ಇದು ಬಂದು ಪ್ರೆಗ್ನೆನ್ಸಿ ಮಾತ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಮಾತ್ರ ಕನ್ಸ್ಯೂಮ್ ಮಾಡಬೇಕಾಗುತ್ತೆ ಅಂತ ಆ ಥರ ಎಲ್ಲ ಇಲ್ಲ ಎಸ್ಪೆಷಲಿ ಮಕ್ಕಳಿದ್ರೆ ಖಂಡಿತ ಈ ರೆಸಿಪಿ ಟ್ರೈ ಮಾಡಿ ಯಾಕಂದರೆ ಅವ್ರಿಗೆ ತುಂಬ ತುಂಬ ಇಷ್ಟ ಆಗುತ್ತೆ ಪ್ಲಸ್ ವೆರಿ ಹೆಲ್ದಿ ಕೂಡ ಆ್ಯಂಡ್ ವೆರಿ ವೆರಿ ಟೇಸ್ಟಿ ಟೈಮ್ ಅಂತೂ ತೊಗೊಳಲ್ಲ ಓಕೆನಾ ಫಸ್ಟ್ ನಾವು ಮಾಡ್ತಾ ಇರೋದು ಡೇಟ್ ಬಾಲ್ಸ್ ಡೇಟ್ ಬಾಲ್ಸ್ ಮಾಡೋಕ್ಕೆ ನಾನು ಬಂದು ಮೆಜುಲ್ ಡೇಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ನಾವು ಬಂದು ಯಾವುದೇ ಡೇಟ್ಸ್ ಯೂಸ್ ಮಾಡ್ಬೋದು ಬಟ್ ಮೆಜುಲ್ ಡೇಟ್ಸ್ ನಾನು ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ಇದು ತುಂಬ ಸಾಫ್ಟ್ ಆಗಿರುತ್ತೆ ಫಸ್ಟ್ ಆಫ್ ಆಲ್ ನಾವು ಓಪನ್ ಮಾಡಿದ ತಕ್ಷಣ ಫ್ರಿಜ್ ಒಳಗೆ ಇಟ್ಬಿಡಬೇಕು ಫ್ರಿಜ್ಜಿಂದ ಸಾಫ್ಟ್ ಸಾಫ್ಟಾಗಿರುತ್ತೆ ಬಟ್ ನಾನೇನು ಮಾಡ್ತೀನಿ ಒಂದು ಹಾಫ್ ಆನ್ ಅವರ್ ಆಚೆ ಸುಮ್ಮನೆ ಇಟ್ಟಿರ್ತೀನಿ ಸೊ ದಟ್ ಇನ್ನೂ ಸಾಫ್ಟ್ ಆಗಲಿ ಅಂತ ಆಮೇಲೆ ಯೂಸ್ ಮಾಡ್ತೀನಿ ಯೂಸ್ ಮಾಡೋಕ್ಕೆ ಮುಂಚೆ ನಾವು ಬಂದು ಫಸ್ಟು ಸೀಡ್ ಇರೋ ಬಿ ಒಳಗೆ ಬೀಜ ಇರತ್ತೆ ಅದನ್ನು ತೆಗಿಬೇಕು ಮೇಲೆ ಏನಾದರೂ ಹುಳ ಇದೆಯಾ ಮೋಲ್ಡ್ ಬ್ಲ್ಯಾಕ್ ಮೋಲ್ಡ್ ಸಮಟೈಮ್ಸ್ ವೆದರ್ ಕಂಡೀಷನ್ಗೆ ಫಾರ್ಮ್ ಆಗಿರುತ್ತೆ ಅದಕ್ಕೆ ನಾವು ಸತಿ ಥರವಾಗಿ ಚೆಕ್ ಮಾಡಬೇಕು ಆಮೇಲೆ ನಾವು ಯೂಸ್ ಮಾಡ್ಬೋದು ಈ ರೆಸಿಪಿಗೆ ನಾನು ಬಂದು ಟೆನ್ ಟು ಟ್ವೆಲ್ ಡೇಟ್ ಬಾಲ್ಸ್ ಯೂಸ್ ಮಾಡ್ತಾಯಿದ್ದೀನಿ ನೀವು ಜಾಸ್ತಿನೂ ಯೂಸ್ ಮಾಡ್ಬೋದು ಕಡಿಮೆನೂ ಯೂಸ್ ಮಾಡ್ಬೋದು ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅದನ್ನ ತಕ್ಕನಗೆ ನೀವು ಯೂಸ್ ಮಾಡ್ಬೋದು ನನಗೂ ಪಾಪಕ್ಕೆ ಸ್ವಲ್ಪ ಜಾಸ್ತಿ ಸ್ವೀಟ್ ಇರಬೇಕು ಅದಕ್ಕೆ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತಾಯಿದ್ದೀನಿ ಇದ್ರ ಜೊತೆಗೆ ನಟ್ಸ್ ತುಂಬ ಇಂಪಾರ್ಟೆಂಟ್ ನಟ್ಸಿಗೆ ನಾನು ತೊಗೊಂಡಿರೋದು ತುಂಬ ಬೇಸಿಕ್ಕು ಆಲ್ಮಂಡ್ಸ್ ವಾಲ್ನಟ್ಸ್ ಆ್ಯಂಡ್ ಪಿಸ್ತಾ ನೀವು ಬಂದು ಕ್ಯಾಶಿನೆಟು ಸನ್ಫ್ಲವರ್ ಸೀಡ್ಸ್ ಪಂಪ್ಕಿನ್ ಸೀಡ್ಸು ಚಿಯಾ ಸೀಡ್ಸ್ ಫ್ಲ್ಯಾಕ್ ಸೀಡ್ಸ್ ಏನು ಬೇಕಾದರೂ ಹಾಕೋಬೋದು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕ್ಯಾಶ್ನೆಟ್ ಇತ್ತು ಮನೇಲಿ ಬಟ್ ನಂಗೆ ಬಂದು ಕ್ಯಾಶ್ನಟ್ ಈ ಡೇಟ್ ಬಾಲ್ ಹಾಕೋಕ್ಕೆ ಇಷ್ಟ ಆಗೋಲ್ಲ ಸೊ ಅದಕ್ಕೆ ಹಾಕಿಲ್ಲ ಬಟ್ ನಿಮ್ಗೆ ಇಷ್ಟ ಅಂದರೆ ಖಂಡಿತ ಹಾಕೋಬೋದು ಇದ್ರ ಜೊತೆಗೆ ನಾನು ಬಂದು ಡೆಸಿಕೇಟೆಡ್ ಕೋಕೋನೆಟ್ ಪೌಡ್ರ್ ಅಂತ ಸಿಗತ್ತಲ್ಲ ನಥಿಂಗ್ ಬಟ್ ಕೊಬ್ಬರಿ ಅದನ್ನು ಆ್ಯಡ್ ಮಾಡ್ತೀನಿ ಯಾಕಂದರೆ ನನಗೆ ಅದು ಟೇಸ್ಟ್ ಅಂತೂ ತುಂಬ ತುಂಬ ಇಷ್ಟ ನೀವು ಬೇಕು ಅಂದರೆ ಆ್ಯಡ್ ಮಾಡ್ಬೋದು ಇಲ್ಲಾಂದರೆ ಬೇಡ ಆ್ಯಂಡ್ ಇದೆಲ್ಲ ಆ್ಯಡ್ ಮಾಡಿದ್ಮೇಲೆ ನಿಮಗೆ ಈ ಅನ್ಸ್ವೀಟನ್ ಕೋಕೋ ಪೌಡ್ರ್ ಸಿಗತ್ತಲ್ಲ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ಯಾಕಂದರೆ ಅದು ಬಂದು ಒಂಥರ ಚೆನ್ನಾಗಿರೋ ಚಾಕ್ಲೇಟಿ ಈ ಫ್ಲೇವರ್ ಕೊಡತ್ತೆ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಇದನ್ನೆಲ್ಲ ಮಿಕ್ಸಿ ಒಳಗೆ ಸುಮ್ಮನೆ ಹಾಕೊಂಬಿಡಿ ನೀರು ಆಮೇಲೆ ಎಣ್ಣೆ ಏನೂ ಸೇರಿಸೋದು ಬೇಡ ಹಾಕಿದ ತಕ್ಷಣ ಸ್ವಲ್ಪ ಪಲ್ಸ್ ಮಾಡ್ತಾಯಿರಿ ಅದು ಬಂದು ನುಣ್ಣಗೆ ಆಗೋಗುತ್ತೆ ಯಾವುದು ಈ ನಟ್ಸ್ ಪೌಡ್ರೆಲ್ಲ ಫುಲ್ ನುಣ್ಣಗಾಗುತ್ತೆ ಅದಾದ್ಮೇಲೆ ನೀವು ಬಂದು ಡೇಟ್ಸ್ ಹಾಕ್ಕೊಂಡು ಹೋಗ್ತಾ ಇರ್ಬೋದು ಎಷ್ಟು ಡೇಟ್ಸ್ ಬೇಕೋ ಅಷ್ಟಕ್ಕೆ ಹಾಕೊಳ್ಳಿ ಟೈಮ್ಸ್ ಜಾಸ್ತಿ ಸ್ವೀಟ್ ಆಗಿ ಹಾಕ್ತಿದ್ರೆ ನೀವು ಆವಾಗ ಜಾಸ್ತಿ ನಟ್ಸ್ ಹಾಕೋಬೋದು ಆ ಥರ ನೀವು ಒನ್ ಟೈಮ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ರೀ ತುಂಬ ತುಂಬ ಒಳ್ಳೆಯದು ಎಸ್ಪೆಷಲಿ ಹೆಲ್ದಿ ಫ್ಯಾಟ್ಸ್ ಇರುತ್ತೆ ಆ್ಯಂಡ್ ಮಕ್ಕಳಿಗೆ ಲಂಚ್ ಬಾಕ್ಸ್ ಜೊತೆಗೆ ನೀವು ಸ ಇದನ್ನು ಸ್ನ್ಯಾಕ್ಸ್ ಥರ ಕೊಡ್ಬೋದು ನನಗೂ ಆರ್ ನನಗೂ ಇದು ತುಂಬ ತುಂಬ ಇಷ್ಟ ಯಾಕಂದರೆ ತುಂಬ ಚಾಕ್ಲೇಟಿಯಾಗಿರುತ್ತೆ ಪ್ಲಸ್ ಸ್ವೀಟಾಗಿರುತ್ತೆ ಆ್ಯಂಡ್ ನೋ ಆ್ಯಡೆಡ್ ಶುಗರ್ ಅಲ್ವಾ ಸೊ ಆ್ಯಂಡ್ ಮನೇಲಿ ಮಾಡೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಓಕೆನಾ ನೆಕ್ಸ್ಟ್ ರೆಸಿಪಿ ಬಂದು ನಾನು ತುಂಬ ಫೇವ್ರೆಟ್ ರೆಸಿಪಿ ತುಂಬ ಈಸಿ ರೀ ಟೈಮೇ ತೊಗೊಳಲ್ಲ ಇನ್ಫ್ಯಾಕ್ಟ್ ಇದು ನಾನು ಈ ವಿಡಿಯೋ ತೋರಿಸ್ರಷ್ಟೊಳಗೆ ನೀವು ಮಾಡ್ಕೊಳ್ಬೋದು ಅಷ್ಟು ಈಸಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಕೋಕೋನಟ್ ಮಿಲ್ಕ್ ಆ್ಯಂಡ್ ಮ್ಯಾಂಗೋ ಪಲ್ಪ್ ಅಷ್ಟೇ ಈ ಕೋಕೋನಟ್ ಮಿಲ್ಕ್ ಬಂದು ನೀವು ಆಲ್ಮಂಡ್ ಮಿಲ್ಕು ಓಟ್ ಮಿಲ್ಕ್ ಇಲ್ಲಾಂದರೆ ನಾರ್ಮಲ್ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು ಕೋಕೋನಟ್ ಮಿಲ್ಕ್ ಯಾಕಂದರೆ ಅದು ಒಳ್ಳೆ ಹೆಲ್ದಿ ಫ್ಯಾಟ್ ಇರುತ್ತೆ ಎಸ್ಪೆಷಲಿ ಡ್ಯೂರಿಂಗ್ ಪ್ರೆಗ್ನೆನ್ಸಿ ಟೈಮಿಗೆಲ್ಲ ಚೆನ್ನಾಗಿರುತ್ತೆ ಪ್ಲಸ್ ಆರ್ ನನಗೂ ತುಂಬ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲಿ ಬಂದು ಕೋಕೋನಟ್ ಮಿಲ್ಕ್ ಬಂದು ಟಿನ್ನಲ್ಲಿ ಸಿಗುತ್ತೆ ಸೊ ಟಿನ್ನಲ್ಲಿರೋದ್ರಿಂದ ಅದು ಸ್ವಲ್ಪ ತುಂಬ ತಿಕ್ಕಾಗಿರುತ್ತೆ ಅದಕ್ಕೆ ನಾನೇನು ಮಾಡ್ಕೊತೀನಿ ಎಷ್ಟು ಬೇಗ ಜ ಸ್ವಲ್ಪ ಜಾಸ್ತಿ ನೀರು ಹಾಕೋತೀನಿ ನೀರು ಹಾಕ್ಕೊಂಡು ಚೆನ್ನಾಗಿ ಚರ್ನ್ ಮಾಡ್ಕೊಂಬಿಡಿ ಸ್ವಲ್ಪ ಲಿಕ್ವಿಡ್ ಸ್ವಲ್ಪ ಲೈಕ್ ನೀರು ನೀರಾಗಾದಾಗ ಚಿಯಾ ಸೀಡ್ಸು ಆಮೇಲೆ ಏಲಕ್ಕಿ ಪುಡಿ ಇರುತ್ತಲ್ಲ ಅದನ್ನು ಹಾಕಿ ರೆಫ್ರಿಜಿರೇಟ್ ಮಾಡಿ ಫೋರ್ ಟು ಫೈವ್ ಅವರ್ಸ್ ಅಷ್ಟೇ ಸಾಕು ಅದು ಚೆನ್ನಾಗಿ ಚಿಯಾ ಸೀಡ್ಸ್ ಬಂದು ಅಬ್ಸಾರ್ಬ್ ಆಗೋಗುತ್ತೆ ನೀವು ಸಿನಿಸ್ ಫ್ರಿಜಲೇಟ್ ಇಟ್ಟಿರ್ತೀವಲ್ಲ ತೆಗೆದ ತಕ್ಷಣ ಇನ್ನೂ ಸ್ವಲ್ಪ ಥಿಕ್ಕಾಗಿರುತ್ತೆ ನೀವು ಸ್ವಲ್ಪ ಆಚೆ ಹಾಗೆ ಇಟ್ಬಿಡಿ ಒಂದು ಹಾಫ್ ಆನ್ ಅವರ್ ಸ್ವಲ್ಪ ಅದು ನಾರ್ಮಲ್ ಟೆಂಪ್ರೇಚರ್ಗೆ ಬಂದ ತಕ್ಷಣ ನೀವು ಬಂದು ಮ್ಯಾಂಗೋ ಪಲ್ಪ್ನ ಆ್ಯಡ್ ಮಾಡ್ಕೋಬೋದು ಮ್ಯಾಂಗೋ ಪಲ್ಪಲ್ಲಿ ಸಕ್ಕರೆ ಸಮಟೈಮ್ಸ್ ಸೇರಿಸ್ತಾರೆ ಅದು ಅಂಗಡಿಯಲ್ಲಿ ತೊಗೊಂಬಂದಾಗ ಸೊ ನೀವು ಆ್ಯಡ್ ಮಾಡಿ ನೋಡಿ ನಿಮ್ಗೆ ಸ್ವೀಟ್ಸ್ ಸಾಕು ಅಂದರೆ ಓಕೆ ಇಲ್ಲಾಂದರೆ ಸ್ವಲ್ಪ ಎಕ್ಸ್ಟ್ರಾ ಸಕ್ಕರೆ ಬೇರೆ ಹಾಕೋಬೋದು ಅಷ್ಟೇ ರೀ ಇನ್ನೇನೂ ಇಲ್ಲ ಎಷ್ಟು ಸಿಂಪಲ್ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆ್ಯಂಡ್ ಮಕ್ಳಿಗಂತೂ ಈ ಸಮ್ಮರ್ ಟೈಮಲ್ಲಿ ನಾವು ಸಕ್ಕತ್ತಾಗಿ ಕೊಡ್ಬೋದು ಇವಾಗ ಆ್ಯಕ್ಚುಲಿ ಇಲ್ಲಿ ವಿಂಟರ್ ಸೊ ಅದಕ್ಕೆ ನಂಗೆ ಆರ್ನಂಗೆ ಕೊಡೋಕ್ಕೆ ಭಯ ಯಾಕಂದ್ರೆ ಕೋಲ್ಡ್ ಬರುತ್ತೆ ಅವಳಿಗೆ ತುಂಬಾ ತುಂಬಾ ಇಷ್ಟ ನನ್ನ ಜೊತೆ ಜಗಳ ಆಡ್ಕೊಂಡು ಅವಳೇ ಕುಡಿದು ಮುಗಿಸ್ತಾಳೆ ಅಷ್ಟು ಇಷ್ಟ ಅವಳಿಗೆ ನೀವು ಒಂದು ಟೈಮ್ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಳಿಗೆ ಕೊಡಿ ಓಕೆನಾ ಆ್ಯಂಡ್ ದ ಲಾಸ್ಟ್ ರೆಸಿಪಿ ಇಸ್ ಮೈ ಫೇವ್ರೇಟ್ ಹೋಮ್ ಮೇಡ್ ಚಾಕೋಬಾರ್ ಇದಕ್ಕೆ ನಾನು ಬಂದು ಫ್ರೋಝನ್ ಬನಾನ ದಟ್ ಈಸ್ ದ ಮೇನ್ ಇಂಗ್ರೀಡಿಯೆಂಟ್ ಆ್ಯಂಡ್ ಕ್ಯಾಶು ರೀ ಸೊ ಕ್ಯಾಶೂಗೆ ನಾನು ಬಂದು ಹಾಟ್ ಮಿಲ್ ಹಾಟ್ ವಾಟ್ರಲ್ಲಿ ಸ್ವಲ್ಪ ಕ್ಯಾಶುನಟ್ ಗೋಡಂಬಿನ ನಾನು ಸೋಪ್ ಮಾಡಿಟ್ಟಿರ್ತೀನಿ ಒಂದು ಹ್ಯಾಂಡ್ಫುಲ್ ಆಫ್ ಗೋಡಂಬಿ ಅಷ್ಟೇ ಸಾಕು ಆಮೇಲೆ ಈ ಫ್ರೋಸನ್ ಬನಾನ ಹಾಕ್ಕೊಂಡು ಡೇಟ್ಸು ಸ್ವಲ್ಪ ಚಾಕ್ಲೇಟ್ ಪೌಡ್ರ್ ಯಾಕಂದರೆ ಆ ಚಾಕ್ಲೇಟಿ ಟೇಸ್ಟ್ ಬರೋಕ್ಕೆ ಆ್ಯಂಡ್ ಅಫ್ಕೋರ್ಸ್ ಕಲರ್ ಬರೋಕ್ಕೆ ಅದನ್ನು ಸ್ವಲ್ಪ ಪಲ್ಸ್ ಮಾಡಿದ್ರೆ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಬರುತ್ತೆ ಆ ಕ್ರೀಮಿ ಕನ್ಸಿಸ್ಟೆನ್ಸಿಲಿ ಬಂದ ತಕ್ಕ ತಕ್ಷಣ ನೀವೇನು ಮಾಡಬೇಕು ನಾರ್ಮಲ್ ಮೋಲ್ಡ್ ಸಿಗುತ್ತಲ್ಲ ಈ ಐಸ್ ಕ್ರೀಮ್ ಮೋಲ್ಡು ಅದರಲ್ಲಿ ಹಾಕ್ಬಿಡಿ ಅಷ್ಟೇ ರೀ ನೀನು ಇಲ್ಲ ಹಾಕಿದ ತಕ್ಷಣ ಕ್ಲಿಂಗ್ ರ್ಯಾಪ್ ಬರುತ್ತಲ್ಲ ಸರಾನ್ ರ್ಯಾಪ್ ಇಲ್ಲಂದ್ರೆ ಕ್ಲಿಂಗ್ ರ್ಯಾಪ್ ಅಂತ ಹೇಳ್ತೀವಲ್ಲ ಅದನ್ನು ಚೆನ್ನಾಗಿ ಕ್ಲೋಸ್ ಮಾಡಿ ಹೆಂಗೆ ಮಾಡಬೇಕು ಅಂದರೆ ಆ ಕ್ಲಿಂಗ್ ರ್ಯಾಪ್ ಬಂದು ಆ ಐಸ್ ಕ್ರೀಮ್ನ ಟಚ್ ಮಾಡಬೇಕು ಸೊ ದಟ್ ನೀವು ಫ್ರೀಸರ್ ಒಳಗೆ ಇಟ್ಟಾಗ ಅದು ಕ್ರಿಸ್ಟಲ್ಸ್ ಫಾರ್ಮ್ ಆಗೋಲ್ಲ ಅದಕ್ಕೆ ಸೊ ಒನ್ಸ್ ಫ್ರೀಸರಲ್ಲಿ ನಾನು ಬಂದು ಓವರ್ನೈಟ್ ಬೇಕು ಅಂತಲೇ ಇಟ್ಟೆ ಯಾಕಂದರೆ ಚೆನ್ನಾಗಿ ಶೇಪ್ ತೊಗೊಳ್ಳಿ ಅಂತ ಓವರ್ನೈಟ್ ಇದ್ದ ತಕ್ಷಣ ನೆಕ್ಸ್ಟ್ ಡೇ ಮಾರ್ನಿಂಗ್ ತೆಗೆದ್ರೆ ನೀವು ಲಿಟ್ರಲಾಗಿ ಅಂಗಡೀಲಿ ತೊಗೋತೀವಲ್ಲ ಅದೇ ಥರ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿರುತ್ತೆ ಸ್ವಲ್ಪ ಎಕ್ಸ್ಟ್ರಾ ಎಫೆಕ್ಟ್ ಕೊಡೋಕ್ಕೆ ನಾನು ಏನು ಮಾಡಿದ್ದೀನಿ ಈ ಚಾಕ್ಲೇಟ್ ಸಿರಪ್ ಇದೆಯಲ್ಲ ಅದ್ರಲ್ಲಿ ಡಿಪ್ ಮಾಡಿದ್ದೀನಿ ಅಷ್ಟೇ ಏನೂ ಇಲ್ಲ ಇದನ್ನು ಒನ್ ಟೈಮ್ ಟ್ರೈ ಮಾಡಿ ನೋಡಿ ಮಕ್ಕಳಿಗೆ ಎಸ್ಪೆಷಲಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ಸಿನ್ಸ್ ಇಟ್ ಇಸ್ ಹೋಮ್ ಮೇಡ್ ತುಂಬ ಹೆಲ್ದಿ ಕೂಡ ನಿಮ್ಗೆ ಆ ಬನಾನಾ ತುಂಬ ಇಷ್ಟ ಆಗಲ್ಲ ಆ ಟೇಸ್ಟ್ ಡಾಮಿನೆಂಟ್ ಆಗಿದೆ ಅಂದರೆ ನೆಕ್ಸ್ಟ್ ಟೈಮ್ ಬನಾನಾ ಸ್ವಲ್ಪ ಕಡಿಮೆ ಮಾಡಿ ಅಷ್ಟೇ ಒನ್ ಟೈಮ್ ಟ್ರೈ ಮಾಡಿ ನೋಡಿ ನಿಮ್ಗೆ ಖಂಡಿತ ಇದನ್ನು ಇಷ್ಟ ಆಗುತ್ತೆ ಈ ರೆಸಿಪೀಸ್ನ ಪ್ಲೀಸ್ ಒನ್ ಟೈಮ್ ಟ್ರೈ ಮಾಡಿ ನೋಡಿ ಆ್ಯಂಡ್ ಇಫ್ ಅಟ್ ಆಲ್ ನೀವು ಟ್ರೈ ಮಾಡಿದ್ದೀರಾ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಮರೀದೆ ನಂಗೆ ಹೇಳಿ ಹೇಗಿತ್ತು ಅಂತ ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಮರಿದೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವೀಕ್ ಇನ್ನೊಂದು ವೀಡಿಯೋ ಜೊತೆ ನಿಮ್ಮನ್ನು ನೋಡ್ತೀನಿ ಅಷ್ಟು ತನಕ ಬೈ ಫ್ರಮ್ ಪ್ರೀತಿ ಟೇಕ್ ಕೇರ್